ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ, ಆಲ್ರೆಡಿ ನಾನು ನಾರ್ವೆಯ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ತುಂಬ ಜನ ನನ್ನ ಹತ್ರ ಕೇಳಿದ್ದೀರಾ, ಇಂಡಿಯಾದಿಂದ ನಾರ್ವೆಗೆ ಬರಬೇಕಿದ್ರೆ ಹೇಗೆ ಬರಬೇಕು, ಎಷ್ಟು ಬಜೆಟ್ ಬೇಕಾಗತ್ತೆ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಯಾವ ಏರ್ವೇಸಲ್ಲಿ ಬರ್ಬೋದು, ಜೊತೆಗೆ ಬಜೆಟ್ ಎಷ್ಟು ಬೇಕು, ಹಾಗೆ ನಾರ್ವೆಯಲ್ಲಿ ಯಾವ ಥರ ಖರ್ಚು ಇರುತ್ತೆ ಅಂತ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾರ್ವೆಗೆ ಬರಬೇಕಿದ್ರೆ ಮೊದಲನೇದಾಗಿ ನೀವು ವೀಸಾ ಮಾಡಿಸ್ಕೋಬೇಕು. ವೀಸಾ ಶೆಂಗನ್ ವೀಸಾ ಅಂತ ಹೇಳ್ತಾರೆ. ಈ ವೀಸಾ ಮಾಡಿದ್ರೆ ನೀವು ಯುರೋಪಿನ ಎಲ್ಲ ಕಂಟ್ರಿಗಳನ್ನು ನೀವು ವಿಸಿಟ್ ಮಾಡ್ಬೋದು. ಈ ವೀಸಾದ ಫೀಸ್ 4,500 ಇರುತ್ತೆ, ಮತ್ತೆ ಉಳಿದಿದ್ದು ಫೀಸ್ ಎಲ್ಲ ಸೇರಿಕೊಂಡು 8,000-10,000 ನಮಗೆ ವೀಸಾ ಮಾಡೋಕ್ಕೆ ಬೇಕಾಗತ್ತೆ. ನಾವು ವೀಸಾಕ್ಕೆ ಅಪ್ಲೈ ಮಾಡುವಾಗ ಅದರ ಜೊತೆಗೆ ನಾವು ಅಕಮಂಡೇಷನ್ ಅಂದರೆ ನಾರ್ವೆಗೆ ಬಂದಮೇಲೆ ನಾವು ಉಳ್ಕೊಳ್ಳುವಂತಹ ಜಾಗದಕ್ಕೆ ಪೇ ಮಾಡಿರುವಂತಹ ಆ ರಿಸಿಪ್ಟ್ ಬೇಕಾಗತ್ತೆ. ಜೊತೆಗೆ ನಮಗೆ ಫ್ಲೈಟ್ ಟಿಕೆಟ್ ಕೂಡ ತೋರಿಸ್ಬೇಕಾಗತ್ತೆ. ಇದೆಲ್ಲರ ಜೊತೆಗೆ ನಾವು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಮೆಡಿಕಲ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನಾವು ಈ ವೀಸಾದ ಜೊತೆಗೆ ನಾವು ಇನ್ಶೂರೆನ್ಸ್ ಕೂಡ ಮಾಡಿಸ್ಕೋಬೇಕಾಗತ್ತೆ. ಈ ವೀಸಾ ನಮಗೆ 1 ವಾರದಲ್ಲಿ ಸಿಗತ್ತೆ. ನಾನು ಹೇಳ್ತಾ ಇರೋದು ಪ್ಯಾಕೇಜ್ ಟೂರ್ ಬಗ್ಗೆ ಅಲ್ಲ, ನಾವೇ ವೀಸಾ ಮಾಡಿಕೊಂಡು ಯಾವ ರೀತಿ ಬರ್ಬೋದು, ಯಾವ ರೀತಿ ಖರ್ಚಿರತ್ತೆ ಅಂತ ಹೇಳ್ತೀನಿ. ಪ್ಯಾಕೇಜ್ ಟೂರ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಇವಾಗ ನಾರ್ವೆಗೆ ಹೋಗ್ತೇವೆ ಅಂತ ಇದ್ರೆ ನಾವು 3-6 ತಿಂಗಳು ಮೊದಲೇ ನಾವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಮಗೆ ತುಂಬ ಕಡಿಮೆ ಅಲ್ಲಿ ಆಗತ್ತೆ. ಸಾಧಾರಣ ನಮಗೆ ಇದು ಸೀಸನ್ ವೈಸ್ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ ಟಿಕೆಟ್ ಪ್ರೈಸ್. ಸಾಧಾರಣ ಒಬ್ಬರಿಗೆ 50,000-80,000 ರೌಂಡ್ ಟ್ರಿಪ್ಗೆ ಬೇಕಾಗತ್ತೆ. ಫ್ಲೈಟ್ ಬ್ಯಾಂಗ್ಳೂರಿಂದ ಆದರೆ ನಮಗೆ ಬ್ಯಾಂಗ್ಳೂರ್ ಟು ದೋಹಾ, ದೋಹಾ ಟು ನಾರ್ವೆ ಓಸ್ಲೋ ಈ ಥರ ಫ್ಲೈಟ್ ಇರುತ್ತೆ ಕತಾರ್ ಏರ್ವೇಸಲ್ಲಿ. ಹಾಗೆ ಬ್ಯಾಂಗ್ಳೂರ್ ಟು ಫ್ರಾಂಕ್ಫರ್ಟ್, ಫ್ರಾಂಕ್ಫರ್ಟ್ ಟು ಓಸ್ಲೋ ಲುಫ್ತಾನ್ಸಾ ಏರ್ವೇಸಲ್ಲಿ ಕೂಡ ನೀವು ಬರ್ಬೋದು. ಒಂದ್ಸತಿ ಓಸ್ಲೋಗೆ ರೀಚ್ ಆದ್ರಿ ಅಂತ ಆದರೆ ಅಲ್ಲಿಂದ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಬಸ್ ರೂಟು ಇರುತ್ತೆ, ಜೊತೆಗೆ ಟ್ರೈನ್ ರೂಟು ಇರುತ್ತೆ. ಅದಕ್ಕಿಂತ ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ನೀವು ರೆಂಟಲ್ ಕಾರ್ ತಗೊಂಡು ಟ್ರಾವೆಲ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಸಿಟಿ ಓಸ್ಲೋಯಿಂದ ಹೊರಗಡೆ ಈ ನಾನಿವಾಗ ಆಲ್ರೆಡಿ ಹಾಕಿರುವಂಥ ಎಲ್ಲ ಪ್ಲೇಸ್ಗಳು ಓಸ್ಲೋಯಿಂದ ಸುಮಾರು ದೂರದಲ್ಲಿ ಇರುವಂಥದ್ದು. ಅಲ್ಲಿಗೆ ನೀವು ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ಟ್ರಾವೆಲ್ ಮಾಡುವಾಗ ತುಂಬ ಚೆನ್ನಾಗಿರುವಂತಹ ವ್ಯೂಗಳು ಸಿಗತ್ತೆ ನೋಡಕ್ಕೆ. ನೀವು ರೆಂಟಲ್ ಕಾರ್ ತಗೋತೀರಾ ಅಂತ ಆದರೆ ನಿಮಗೆ ಇಂಡಿಯನ್ ಲೈಸೆನ್ಸ್ ಇದ್ರೆ ಅದು ನಡೆಯುತ್ತೆ. ಸೊ ನೀವು ಏರ್ಪೋರ್ಟ್ಗೆ ಬಂದ ಕೂಡಲೇ ಅಲ್ಲಿಂದ ರೆಂಟಲ್ ಕಾರ್ ತಗೊಂಡು ಟ್ರಾವೆಲ್ ಮಾಡ್ಬೋದು. ನಮಗೆ ಮೊದಲೇ ಈ ಕಾರನ್ನು ನಾವು ಬುಕ್ ಮಾಡ್ಕೋಬಹುದು. 5 ದಿನಕ್ಕೆ ನಮಗೆ ನಾರ್ಮಲ್ ಬಜೆಟ್ ಕಾರ್ ಆದರೆ ಸಾಧಾರಣ 20,000 ರೂಪಾಯಿ ಅಷ್ಟು ಬೇಕಾಗತ್ತೆ. ಅದೇ ರೀತಿ ಪ್ರೀಮಿಯಂ ಕಾರ್ ಅಂದ್ರೆ ಎಸ್ ಯು ವಿ ಕಾರ್ಗಳಾದ್ರೆ ನಮಗೆ 40,000-50,000 ಬಜೆಟ್ ಬೇಕಾಗಿದೆ. ಅಕಮಡೇಷನ್ ನ ಬಗ್ಗೆ ನಾನು ಹೇಳಬೇಕು ಅಂತ ಆದ್ರೆ ನಿಮಗೆ ಓಸ್ಲೋ ಸಿಟಿಯಲ್ಲಾದ್ರೆ ಬೇಕಾದಷ್ಟು ಹೋಟೆಲ್ಗಳಿರುತ್ತೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಮಿನಿಮಮ್ ನಿಮಗೆ 1 ನೈಟ್ಗೆ 5,000 ರೂಪಾಯಿ ಅಷ್ಟು ಬೇಕಾಗತ್ತೆ. ಇದು ನಾರ್ಮಲ್ ನಾನು ಹೇಳ್ತಾ ಇರುವಂತಹ ಹೋಟೆಲ್ ಆದ್ರೆ. ಹಾಗೆ ನೀವು ಓಸ್ಲೋ ಬಿಟ್ಟು ಹೊರಗಡೆ ಅಂದ್ರೆ ಸಿಟಿ ಬಿಟ್ಟು ಹೊರಗಡೆ ಹೋಗ್ತೀರಾ ಅಂತ ಆದ್ರೆ ನಿಮ್ಗೆ ಅಲ್ಲಿ ಕೆಲವೊಂದಿಷ್ಟು ಹೋಟೆಲ್ಗಳು ಮಾತ್ರ ಸಿಗೋದು. ಅದಕ್ಕಿಂತ ನಮ್ಗೆ ಏರ್ಬಿಎನ್ ಬಿ ಮುಖಾಂತರ ನಾವು ಮನೇನ ಬುಕ್ ಮಾಡಿಕೊಂಡು ಇರುವಂತದ್ದು ತುಂಬಾನೇ ಬೆಸ್ಟ್. ಆಕ್ಚುಲಿ ಏರ್ಬಿಎನ್ ಬಿ ಅಲ್ಲಿ ನೀವು ಮನೆಗಳನ್ನ ಮೊದಲೇ ಬುಕ್ ಮಾಡ್ಕೋಬಹುದು. ಇದು ಸಾಧಾರಣ ಕಾಸ್ಟ್ಲಿ ಆಗತ್ತೆ, ಬಟ್ ನಮ್ಗೆ ತುಂಬಾ ಕನ್ವೀನಿಯಂಟ್ ಇರುತ್ತೆ. ಸಾಧಾರಣ ಇದಕ್ಕೆ ನಮಗೆ 8,000-10,000 ಬೇಕಾಗತ್ತೆ ಪರ್ ನೈಟ್ಗೆ. ಆದರೆ ಅದರಲ್ಲಿ ಕಿಚನ್ ಇರುತ್ತೆ, ರೂಮ್ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ಯಾಮಿಲಿ ಜೊತೆ ಹೋಗೋದಾದರೆ ನಮಗೆ ಇದು ತುಂಬಾ ಬೆಸ್ಟ್. ನಾವೇ ಕುಕ್ ಮಾಡಿ ತಿನ್ಕೋಬಹುದು. ತುಂಬಾ ಒಂದು ಒಳ್ಳೆಯ ರೀತಿಯ ಅಕಮಡೇಷನ್ ನಮಗೆ ಸಿಗತ್ತೆ. ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಫುಡ್ಡಿನ ಬಗ್ಗೆ.
ವೆಜಿಟೇರಿಯನ್ ಗಳಿಗೆ ಆದ್ರೆ ಸ್ವಲ್ಪ ಫುಡ್ಗೆ ಕಷ್ಟ ಆಗುತ್ತೆ, ಆದ್ರೆ ನಾನ್ ವೆಜಿಟೇರಿಯನ್ ಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಹೊರಗಡೆನೂ ಸಿಗತ್ತೆ, ಸಿಗಲ್ಲ ಅಂತ ಏನೂ ಇಲ್ಲ. ಓಸ್ಲೋದಲ್ಲಾದ್ರೆ ನಿಮ್ಗೆ ಇಂಡಿಯನ್ ರೆಸ್ಟೋರೆಂಟ್ ಗಳು ಇವೆ, ಬಟ್ ಕಾಸ್ಟ್ಲಿ ಇರತ್ತೆ. ಆದ್ರೆ ಓಸ್ಲೋ ಬಿಟ್ಟು ನೀವು ಹೊರಗೆ ಹೋಗ್ತೀರಾ ಅಂತ ಆದ್ರೆ ಫುಡ್ಡಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ದೂರ ದೂರದಲ್ಲಿ ಒಂದೊಂದು ರೆಸ್ಟೋರೆಂಟ್ ಗಳು ಮಾತ್ರ ಇರೋದು, ಅದರಲ್ಲೂ ನಮ್ಗೆ ಇಲ್ಲಿಯ ಫುಡ್ ಗಳು ಅಂದ್ರೆ ಹಾಟ್ ಡಾಗ್ ಗಳು, ಸ್ಯಾಂಡ್ವಿಚ್ ಗಳು, ಬರ್ಗರ್ ಈ ತರದ್ದು ಸಿಗತ್ತೆ. ಅದ್ ಬಿಟ್ರೆ ನಮ್ಮ ಇಂಡಿಯನ್ ಫುಡ್ ಸಿಗೋದು ಕಷ್ಟ. ಆದ್ರೆ ನೀವು ಬರೋವಾಗ್ಲೇ ಸ್ವಲ್ಪ ಫುಡ್ ನಮ್ಗೆ ಬೇಕಾದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಇದು ಹೆಲ್ಪ್ ಆಗತ್ತೆ. ಅಂದ್ರೆ ನಾವು ಒಂದು ರೈಸ್ ಕುಕ್ಕರ್ ಮತ್ತೆ ಸ್ವಲ್ಪ ರೈಸ್, ಎಂ ಟಿ ಆರ್ ಪೌಡರ್ ಗಳು, ಹಾಗೆ ರೆಡಿ ಟು ಈಟ್ ಗಳು ಮುಂತಾದವುಗಳನ್ನೆಲ್ಲ ನಾವು ತಗೊಂಡ್ ಬಂದ್ರೆ ನಮ್ಗೆ ತುಂಬಾನೇ ಈಸಿ ಆಗತ್ತೆ. ಯೂಶ್ವಲಿ ನಾವು ಎಲ್ಲೇ ಹೊರಗಡೆ ಟ್ರಿಪ್ ಹೋಗೋದಿದ್ರು ಈ ತರ ಮಾಡ್ತೀವಿ. ಆರ್ಬಿಎನ್ ಬಿ ಎಲ್ಲಾದ್ರೆ ಅಲ್ಲೇ ಪಾತ್ರೆಗಳು ಎಲ್ಲಾನು ಇರೋದ್ರಿಂದ ನಮ್ಗೆ ಮಾಡಕ್ಕೆ ಈಸಿ ಆಗತ್ತೆ. ಜಸ್ಟ್ ಒಂದು ಕುಕ್ಕರ್ ಇದ್ರೆ ನಮ್ಗೆ ಮತ್ತೆ ಏನ್ ಬೇಕು ಅದ್ರಲ್ಲೊಂದು ಅನ್ನ ಇಟ್ಕೊಂಡು ಉಳಿದಿದ್ದನ್ನ ನಾವು ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಯೂಶ್ವಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಒಂದು ರೈಸ್ ಐಟಮ್ ಏನಾದ್ರು ಮಾಡ್ಕೊಂಡು ಅದನ್ನ ನಾವು ಒಂದು ಅಲ್ಯೂಮಿನಿಯಂ ಫಾಯಿಲ್ ಬಾಕ್ಸ್ ಅಲ್ಲಿ ಹಾಕಿ ತಗೊಂಡ್ ಹೋಗ್ತೀವಿ ಮಧ್ಯಾಹ್ನಕ್ಕೆ ಅಂತ. ಹಾಗೆ ಈವ್ನಿಂಗ್ ಗೆ ಸ್ನಾಕ್ ಗೆ ಏನಾದ್ರು ನಾವು ಫ್ರೂಟ್ ಅಥವಾ ಏನಾದ್ರು ಸ್ನಾಕ್ಸ್ ಕುರ್ಕುರು ಐಟಮ್ಸ್ ಅನ್ನ ತಗೊಂಡ್ ಹೋಗ್ತೀವಿ. ನಂತರ ನೈಟ್ ಮತ್ತೆ ಬಂದು ಏನಾದ್ರು ಸ್ವಲ್ಪ ಅನ್ನ ಮೊಸರು ಅಥವಾ ರೆಡಿ ಟು ಈಟ್ ಆತರ ಮಾಡಿ ತಿಂತೀವಿ. ಫುಡ್ಗೆ ನಮ್ಗೆ ಪರ್ ಡೇಗೆ ಒಂದು ಫ್ಯಾಮಿಲಿಗೆ ಸಾಧಾರಣ ಒಂದು 5,000 to 6,000 ಬೇಕಾಗುತ್ತೆ. ಖರ್ಚಿನ ಬಗ್ಗೆ ಎಲ್ಲ ಹೇಳ್ದೆ, ನಂತರ ನಾವು ಯಾವ ರೀತಿ ಪ್ಲಾನಿಂಗ್ ಮಾಡ್ತೀವಿ ಟ್ರಾವೆಲ್ ಗೆ ಅಂತ ಹೇಳ್ತೀನಿ. ಇದು ನಿಮ್ಗೆ ಕೂಡ ಹೆಲ್ಪ್ ಆಗ್ಬಹುದು. ಯಾಕಂದ್ರೆ ನೀವು ಇಂಡಿಯಾದಿಂದ ಇಲ್ಲಿ ಬಂದ್ಮೇಲೆ ಸೇಮ್ ಇರತ್ತೆ, ಇದೇ ರೀತಿ ಇರತ್ತೆ ನಾನು ಹೇಳ್ದಾಗೆ. ಸೊ ಮೊದಲು ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ನಾರ್ವೇದು ಯಾವ್ದು ಬೆಸ್ಟ್ ಪ್ಲೇಸ್ ಅಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಗಳು ಅಂತ. ಅದ್ರಲ್ಲಿ ನಮ್ಗೆ ನೋಡಿ ಇಷ್ಟ ಆದದ್ದನ್ನ ನಾವು ಪ್ರಿಂಟ್ ಔಟ್ ತಗೊಂಡು, ನಂತರ ಪ್ರಿಂಟ್ ಔಟ್ ಅಲ್ಲಿ ನಾವು ಎಲ್ಲಾನು ತಗೊಂಡು ರೆಡಿ ಮಾಡಿ ಇಟ್ಕೋತೀವಿ. ಅದು ಇದ್ರೆ ನಮ್ಗೆ ತುಂಬಾನೇ ಈಸಿ ಆಗತ್ತೆ. ನಂತರ ನಾವು ಫಸ್ಟ್ ಎಲ್ಲಿಗೆ ಹೋಗೋದು ಅಂದ್ರೆ ಫಸ್ಟ್ ನಾವು ಓಸ್ಲೋಕ್ಕೆ ಹೋಗಿ ನಂತರ ಅಲ್ಲಿಂದ ಬೇರೆ ಜಾಗ ಎಲ್ಲ ನೋಡೋ ಹಂಗೆ ಪ್ಲಾನ್ ಮಾಡ್ತೀವಿ. ಓಸ್ಲೋದಲ್ಲಿ ನಾವು ಯೂಶ್ವಲಿ ಹೋಟೆಲ್ ರೂಮ್ ಅಲ್ಲಿ ಇರ್ತೀವಿ, ಅದು ಈಸಿ ಆಗತ್ತೆ. ಅಲ್ಲಿಂದ ಮತ್ತೆ ಅಲ್ಲಿ ಓಸ್ಲೋ ಹತ್ರ ಇರುವಂತಹ ಎಲ್ಲ ಜಾಗಗಳನ್ನ ನೋಡ್ಕೊಂಡು ನಂತರ ನಾವು ಓಸ್ಲೋ ಸಿಟಿ ಬಿಟ್ಟು ಹೊರಗಡೆ ಹೋಗೋ ಪ್ಲಾನ್ ಮಾಡ್ತೀವಿ. ಫಸ್ಟ್ ಗೆ ನಾವು ಈಗ ಓಸ್ಲೋ ನೋಡಿ ಆಯ್ತು ಅಂತ ಆದ್ರೆ ನಂತರ ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ರೋಡ್ ಅಂದ್ರೆ ಹೈವೇಗಳು ತುಂಬಾನೇ ಸೀನರಿ ಇರುತ್ತೆ, ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರತ್ತೆ ಅಂತ ಹೇಳೋದನ್ನ ನೋಡ್ಕೊಂಡು ಆ ರೋಡ್ ಅಲ್ಲಿ ನಾವು ಟ್ರಾವೆಲ್ ಮಾಡಕ್ಕೆ ಪ್ಲಾನ್ ಮಾಡ್ತೀವಿ. ಫಸ್ಟ್ ಟ್ರಿಪ್ ನಾವು ಹೋಗಿರುವಾಗ ಹಂಗೆ ಹೋದ್ದು, ಓಸ್ಲೋ ಇಂದ ಫ್ಲಾಮ್, ಫ್ಲಾಮ್ ಇಂದ ಗಿರಿಯಾಂಗರ್, ಗಿರಿಯಾಂಗರ್ ಇಂದ ಅಟ್ಲಾಂಟಿಕ್ ಓಷನ್ ರೋಡ್, ನಂತರ ಬರೋವಾಗ ಡೈರೆಕ್ಟ್ ಹೋಮ್, ಈ ತರ ಪ್ಲಾನ್ ಮಾಡಿದ್ದು ನಾವು. ನಮ್ಗೆ ನಾವು ಒಂದು ಜಾಗಕ್ಕೆ ಹೋಗಿ ನೋಡುವಾಗ ಎಷ್ಟು ಚೆನ್ನಾಗಿರತ್ತೆ, ಅದೇ ರೀತಿ ಈ ದಾರಿ ಮಧ್ಯೆ ಸಿಗುವಂತಹ ನೇಚರ್ ಇರತ್ತಲ್ಲ, ತುಂಬಾನೇ ಚೆನ್ನಾಗಿರತ್ತೆ, ತುಂಬಾ ಖುಷಿ ಕೊಡುವಂತದ್ದು. ಸೊ ಅದಕ್ಕೋಸ್ಕರ ನಾವು ಮೊದಲು ತುಂಬಾ ಸೀನಿಕ್ ಬ್ಯೂಟಿ ಇರುವಂತಹ ರೋಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ನಾವು ದಾರಿ ಮಧ್ಯದಲ್ಲಿ ಸಿಗುವಂತಹ ವಾಟರ್ ಫಾಲ್ ಗಳಾಗಿರ್ಬೋದು, ಚರ್ಚ್ ಗಳಾಗಿರ್ಬೋದು, ಕೆಲವೊಂದು ಅಟ್ರಾಕ್ಷನ್ ಗಳಾಗಿರ್ಬೋದು, ಇದನ್ನೆಲ್ಲ ನೋಡಕ್ಕೆ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗ್ತೀವಿ. ಕೊನೆಗೆ ನಮ್ಮ ಡೆಸ್ಟಿನೇಷನ್ ಯಾವ್ದಿರುತ್ತೆ ಅಲ್ಲಿಗೆ ಹೋಗಿ ತಲುಪ್ತೀವಿ. ನಾವು ಇಷ್ಟು ಖರ್ಚು ಮಾಡ್ಕೊಂಡು ಹೋಗುವಾಗ ಇದಕ್ಕೆ ಪ್ಲಾನಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾರ್ವೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರತ್ತೆ, ಹಾಗೆ ತುಂಬಾನೇ ಚೆನ್ನಾಗಿರುವಂತಹ ದೇಶ. ಅದಕ್ಕೋಸ್ಕರ ನಾವು ಒಂದ್ಸತಿ ಬಂದಾಗ ಫುಲ್ ಆದಷ್ಟು ನಮ್ಮಿಂದ ಆದಷ್ಟು ನೋಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಲಿ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಇವಾಗ ಕಾರಲ್ಲಿ ಹೋಗೋದು, ಟ್ರೈನ್ ಅಲ್ಲಿ ಹೋಗೋದು, ಶಿಪ್ ಅಲ್ಲಿ ಹೋಗೋದು, ಅದೇ ರೀತಿ ಕಾರನ್ನ ಕೂಡ ನಾವು ಶಿಪ್ ಅಲ್ಲಿ ಅಂದ್ರೆ ಬಾರ್ಜ್ ಅಲ್ಲಿ ತಗೊಂಡು ಹೋಗುವಂತಹ ರೂಟ್ ಇರತ್ತೆ. ಸೊ ಹೋಗೋವಾಗ ಒಂದು ರೂಟು, ಬರೋವಾಗ ಒಂದು ರೂಟು, ಈ ತರ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಆಲ್ಮೋಸ್ಟ್ ನಾವು ತುಂಬಾ ಜಾಗಗಳನ್ನ ಕವರ್ ಮಾಡ್ಕೋತೀವಿ. ಇವಾಗ ನಿಮ್ಗೆ ಓಸ್ಲೋ ನೋಡ್ಬೇಕು ಅಂತಾದ್ರೆ ಅಲ್ಲಿ ಡೇ ಪಾಸ್ ಕೂಡ ಸಿಗತ್ತೆ, ಹಾಗೆ ನೀವು
ಕಾರ್ ತಗೊಳ್ಳಲ್ಲ ರೆಂಟ್ಗೆ, ಅದ್ಬಿಟ್ಟು ನಾವು ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತೀವಿ ಅಂತ ಆದರೆ ಅದು ಕೂಡ ನಮಗೆ ವ್ಯವಸ್ಥೆ ಇರುತ್ತೆ. ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಮಗೆ ಬೇಕಾದ ರೀತಿಯಲ್ಲಿ ನಿಲ್ಲಿಸ್ಕೊಂಡು ನೋಡಿಕೊಂಡು ಹೋಗೋಕ್ಕೆ ಆಗಲ್ಲ. ಇವಾಗ ಓಸ್ಲೋಯಿಂದ ಫ್ಲಾಮ್ಗೆ 6.5 ಗಂಟೆಯಲ್ಲಿ ನಾವು ಟ್ರೈನಲ್ಲಿ ಹೋಗಿ ತಲುಪಬಹುದು. ಓಸ್ಲೋಯಿಂದ ಫ್ಲಾಮ್ಗೆ ನಾವು ಟ್ರೈನಲ್ಲಿ ಹೋಗಬೇಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತೆ ವ್ಯೂಗಳು. ಸೀನಿಕ್ ಬ್ಯೂಟಿ ಇರುವಂತಹ ಟ್ರೈನ್ ರೂಟ್ ಇರುತ್ತೆ ಇಲ್ಲಿ. ಸಾಧಾರಣ ನಮಗೆ ಟ್ರೈನಲ್ಲಿ ಹೋಗಬೇಕಿದ್ರೆ ಒಬ್ಬರಿಗೆ 3,500 ರೂಪಾಯಿಯಷ್ಟು ಟ್ರೈನ್ ಟಿಕೆಟ್ ಇರುತ್ತೆ. ಹಾಗೆ ಫ್ಲಾಮ್ ಇಂದ ಬರ್ಗನ್ ಅನ್ನೋ ಜಾಗಕ್ಕೆ ಹೋಗಬೇಕಿದ್ರು ನಾವು ಟ್ರೈನಲ್ಲಿ ಹೋಗ್ಬೋದು. ಅಲ್ಲಿಂದ ಫ್ಲಾಮ್ ಇಂದ ಬರ್ಗನ್ಗೆ ನಮಗೆ ಹೋಗಕ್ಕೆ 6 ಗಂಟೆ ಬೇಕಾಗತ್ತೆ. ಫ್ಲಾಮ್ ಟು ಬರ್ಗನ್ಗೆ ನಮಗೆ 5,000 ರೂಪಾಯಿಯಷ್ಟು ಬೇಕಾಗತ್ತೆ. ನಾವು ಒಂದು ಜಾಗಕ್ಕೆ ರೀಚ್ ಆದ್ವಿ, ಒಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಅಂತ ಆದರೆ ನಂತರ ಅಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂತ ಹೇಳೋದನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಉದಾಹರಣೆಗೆ ಫ್ಲಾಮ್ ಬಗ್ಗೆ ಹೇಳ್ತೀನಿ. ಫ್ಲಾಮಲ್ಲಿ ಫ್ಲಾಮಿಂದ ಮಿರ್ಡಾಲ್ ಅಂತ ಟ್ರೈನಲ್ಲಿ ನಮಗೆ ಹೋಗೋಕ್ಕಾಗತ್ತೆ. ಅದನ್ನು ನಾವು ಟಿಕೆಟನ್ನು ಮೊದಲೇ ತೊಗೊಂಡ್ರೆ ತುಂಬಾನೇ ಒಳ್ಳೆಯದು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅದೇ ರೀತಿ ನೀವು ಫ್ಲಾಮಿಂದ ಗುಡುವಾಂಗನ್ ಅನ್ನೋ ಜಾಗಕ್ಕೂ ಹೋಗೋಕ್ಕೆ ನಮಗೆ ಕ್ರೂಯಿಸ್ ಇರುತ್ತೆ. ಅದು ಕೂಡ ತುಂಬಾನೇ ವ್ಯೂ ಇರೋಂತಹ ಜಾಗ. ಇವಾಗ ನೀವು ಫ್ಲಾಮಿಂದ ಮಿರ್ಡಾಲ್ಗೆ ಟ್ರೈನಲ್ಲಿ ಹೋಗೋದಿದ್ರೆ ನಿಮಗೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಹೋಗುವಂಥ ಟ್ರೈನ್ ಇದು. ತುಂಬಾನೇ ಸುಂದರ ನೋಟಗಳನ್ನು ನಾವು ನೋಡ್ಬೋದು ಇಲ್ಲಿ. ಇವಾಗ ನಾವು ಕ್ರೂಯಿಸಲ್ಲಿ ಹೋಗೋದಂದ್ರೆ 2 ಪರ್ವತಗಳ ಮಧ್ಯೆ ನೀರಲ್ಲಿ ಹೋಗುವಂಥದ್ದು. ತುಂಬಾನೇ ಚೆನ್ನಾಗಿರುತ್ತೆ. ಕ್ಷಣ ಕ್ಷಣಕ್ಕೂ ನೀರಿನ ಬಣ್ಣ ಆಗ್ತಾ ಇರೋದನ್ನ ನೋಡಕ್ಕೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಉದಾಹರಣೆಗೆ ಈಗ ನೈರೋ ಫೋರ್ಜ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಕ್ರೂಯಿಸಲ್ಲಿ ಹೋಗ್ಬೇಕಿದ್ರೆ ಸಾಧಾರಣ ನಮ್ಮ ಹತ್ರ ಒಂದು 4,000 ರೂಪಾಯಿಯಷ್ಟು ಬೇಕು ಟಿಕೆಟ್ಗೆ. ಇಷ್ಟು ನಾವು ಒಂದ್ಸತಿ ಟಿಕೆಟ್ ತಗೊಂಡು ಇದರಲ್ಲಿ ಹೋಗ್ಬೋದು. ಜೊತೆಗೆ ಇದು ರೌಂಡ್ ಟ್ರಿಪ್ ಕೂಡ ಇರುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇವಾಗ ನೀವು ಕ್ರೂಯಿಸಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಹೋಗಿ ವಾಪಸ್ ನಾವು ಬರಬೇಕಿದ್ರೆ ಬಸ್ಸಲ್ಲಿ ಕೂಡ ಬರ್ಬೋದು, ಇಲ್ಲಾಂದರೆ ಕ್ರೂಯಿಸಲ್ಲೇ ಬರ್ಬೋದು, ಇಲ್ಲಾಂದರೆ ಕಾರಲ್ಲಿ ಕೂಡ ಬರ್ಬೋದು. ಅಂದರೆ ನಾವು ನಮ್ಮ ಕಾರನ್ನು ಕೂಡ ಅದರಲ್ಲಿ ತಗೊಂಡು ಹೋಗ್ಬೋದು. ಆ ವ್ಯವಸ್ಥೆ ಕೂಡ ಇಂಡಿಯಾದಿಂದ ನಮಗೆ ನಾರ್ವೆಗೆ ಬರಬೇಕು ಅಂತ ಆದರೆ ಒಂದು ಫ್ಯಾಮಿಲಿಗೆ 4-5 ಲಕ್ಷದಷ್ಟು ಖರ್ಚು ಆಗತ್ತೆ. ಅಷ್ಟು ಹಣ ನಮ್ಮ ಕೈಯಲ್ಲಿ ಬೇಕು, ಯಾಕಂದ್ರೆ ನಾರ್ವೆ ತುಂಬಾನೇ ಎಕ್ಸ್ಪೆನ್ಸಿವ್. ನಿಮಗೆ ಫುಡ್ಡಿಂದ ಹಿಡಿದು ಟ್ರಾವೆಲ್ ಎಲ್ಲಾನು ಅಷ್ಟೇ, ರೂಮ್ ಎಲ್ಲಾನು ತುಂಬಾನೇ ಎಕ್ಸ್ಪೆನ್ಸಿವ್. ಆದ್ರಿಂದ ನಮ್ಮ ಕೈಯಲ್ಲಿ ಮಿನಿಮಮ್ 4-5 ಲಕ್ಷ ಬೇಕು. ನಾವು ಸುಮಾರು ಟ್ರಿಪ್ಗಳನ್ನ ಹೋಗಿದ್ದೀವಿ, ಅದರಲ್ಲಿ ನಮಗೆ ತುಂಬಾನೇ ಇಷ್ಟ ಆಗಿರೋದು ನಾರ್ವೆ. ಯಾಕಂದ್ರೆ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ನಾವು ಸಮ್ಮರಲ್ಲೂ ಹೋಗಿದ್ವಿ, ಹಾಗೆ ಆಟಮಲ್ಲೂ ಹೋಗಿದ್ವಿ, ಎರಡೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಮ್ಗೆ ಸಮ್ಮರಲ್ಲಿ ಹೋಗಿರುವಂತದ್ದು ತುಂಬಾನೇ ಖುಷಿ ಕೊಟ್ಟಿದೆ. ಇವಾಗ್ಲೂ ನಾವು ಅದನ್ನ ನೆನಪು ಮಾಡ್ಕೋತೀವಿ. ನಮ್ಮ ಜೀವಮಾನದಲ್ಲಿ ಒಂದ್ಸತಿ ನಾವು ನೋಡುವಂತಹ ಜಾಗ ಇದು. ನಮ್ಗೆ ಇಂಡಿಯಾದಿಂದ ನಾರ್ವೆಗೆ ಬರಬೇಕು ಅಂತ ಆದ್ರೆ ಕೈಯಲ್ಲಿ ಹಣ ಇರಬೇಕು, ಜೊತೆಗೆ ಫುಡ್ಡಿಗೆ ಪ್ರಿಪೇರ್ ಆಗಿ ಬರಬೇಕು ನಾವು. ಹಾಗೆ ನಾವು ಅಲ್ಲಿಯ ವೆದರ್ಗೆ ಕೂಡ ಪ್ರಿಪೇರ್ ಆಗಿರಬೇಕು. ಇನ್ ಕೇಸ್ ನೀವು ವಿಂಟರಲ್ಲಿ ಬರ್ತೀರಾ ಅಂತ ಆದರೆ ಇದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ನಾರ್ವೆಗೆ ವಿಸಿಟ್ ಮಾಡೋಕ್ಕೆ ಸಮ್ಮರ್ ಬೆಸ್ಟ್ ಟೈಮ್, ಯಾಕಂದರೆ ನಾರ್ವೆಯಲ್ಲಿ ಸಮ್ಮರ್ ತುಂಬ ಲಾಂಗ್ ಇರುತ್ತೆ, ಡೇ ಲೈಟ್ ತುಂಬ ಲಾಂಗ್ ಇರುತ್ತೆ. ಅದರಲ್ಲೂ ಸಮ್ಮರಲ್ಲಿ ಒಂದು ವಾರ ಸನ್ಸೆಟ್ ಆಗೋದೇ ಇಲ್ಲ, ಅಂದರೆ ಕತ್ಲು ಬರೋದೇ ಇಲ್ಲ. ಸೊ ನೀವು ಸಮ್ಮರಲ್ಲಿ ನಾರ್ವೆಗೆ ಪ್ಲ್ಯಾನ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಯಾಕಂದರೆ ನಾವು ನಮಗೆ ಇರೋವಂತಹ ದಿನದಲ್ಲಿ ನಾವು ತುಂಬ ಚೆನ್ನಾಗಿ ಆ ಟೈಮನ್ನು ಉಪಯೋಗ ಮಾಡ್ಕೋಬಹುದು. ಯಾಕಂದರೆ ಕತ್ಲು ಲೇಟ್ ಆಗೋದ್ರಿಂದ ನಾವು ತುಂಬ ಕಡೆಗಳನ್ನು ನಮಗೆ ವಿಸಿಟ್ ಮಾಡೋಕ್ಕೆ ಆಗತ್ತೆ. ವಿಂಟರಲ್ಲಾದರೆ ತುಂಬ ಬೇಗ ಕತ್ಲಾಗತ್ತೆ, ಯಾಕಂದರೆ ನಾರ್ವೆಲೆಲ್ಲ 2:30-3 ಗಂಟೆ ಹೊತ್ತಿಗೆ ಮಧ್ಯಾಹ್ನ ಕತ್ಲಾಗ್ಬಿಡತ್ತೆ. ಅದಕ್ಕೋಸ್ಕರ ವಿಂಟರ್ ಒಳ್ಳೆಯ ಒಂದು ಸೀಸನ್ ಅಲ್ಲ ಅಂತ ಹೇಳ್ಬೋದು ವಿಸಿಟ್ ಮಾಡೋಕ್ಕೆ. ಹಾಗೆ ನಿಮಗೆ ಸ್ಕೀಯಿಂಗ್ ಮಾಡಬೇಕು,
ಸ್ನೋ ನೋಡಬೇಕು ಮುಂತಾದ ಒಂದು ಪ್ಲಾನ್ಸ್ ಏನಾದ್ರೂ ಇದ್ರೆ ನೀವು ವಿಂಟರ್ ಅಲ್ಲಿ ವಿಸಿಟ್ ಮಾಡೋದು ತುಂಬಾನೇ ಒಳ್ಳೇದು. ಹಾಗೆ ವಿಂಟರ್ ತುಂಬಾ ಲಾಂಗ್ ಇರೋದ್ರಿಂದ ನೀವು ಸಮ್ಮರ್ ಅಲ್ಲಿ ವಿಸಿಟ್ ಮಾಡಿದ್ರೆ ಕೂಡ ನಿಮ್ಗೆ ಆ ಪರ್ವತದ ಮೇಲೆ ಆ ಸ್ನೋ ಅಂದ್ರೆ ಐಸ್ ಕಟ್ಕೊಂಡಿರೋದನ್ನ ನೋಡಕ್ಕೆ ಸಿಗತ್ತೆ. ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾನು ಹೇಳಿರೋದು ನಾರ್ವೆಯ ಜಸ್ಟ್ ಒಂದು ಭಾಗ ಮಾತ್ರ, ಫುಲ್ ನೀವು ನಾರ್ವೆ ಬೇರೆ ಬೇರೆ ಜಾಗಗಳು ಕೂಡ ತುಂಬಾನೇ ಇದೆ, ಎಲ್ಲಾನು ನೋಡ್ಬೋದು. ಅಂದ್ರೆ ಸಿಟಿ ಬಿಟ್ಟು ನೀವು ಹೊರಗೆ ಹೋಗ್ತಾ ಹೋದ್ರೆ ನಿಮ್ಗೆ ಹಳ್ಳಿಗಾಡಿನ ಸೊಗಡು ತುಂಬಾನೇ ಚೆನ್ನಾಗಿರುತ್ತೆ. ಆ ವ್ಯೂಗಳು, ಆ ಬೆಟ್ಟ ಗುಡ್ಡ, ಅಲ್ಲಲ್ಲಿ ಹರಿಯುವ ನೀರು, ಆ ಜಲಪಾತದ ಹಾಗೆ ಕಾಣುವಂತಹ ದೃಶ್ಯ, ಇದೆಲ್ಲ ನಮ್ಗೆ ತುಂಬಾನೇ ಖುಷಿ ಕೊಡತ್ತೆ. ಹಾಗೆ ಅಲ್ಲಿ ಎಲ್ಲ ರೋಡ್ಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾರ್ವೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಟೂರಿಸ್ಟ್ಗಳು ತುಂಬಾನೇ ವಿಸಿಟ್ ಮಾಡ್ತಾರೆ. ಟೂರಿಸಂ ಇಂದ ಇರುವಂತಹ ಕಂಟ್ರಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅಲ್ಲಿ ಎಲ್ಲಾನು ತುಂಬಾ ಎಕ್ಸ್ಪೆನ್ಸಿವ್. ಹೋಪ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು ನೀವು ಕೇಳಿರೋರಿಗೆಲ್ಲ ನಿಮ್ಗೆ ಕೇಳಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಅನುಕೂಲವಿದ್ಯಾ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಾವು ಒಂದ್ಸತಿ ನಾರ್ವೆಗೆ ಹೋಗ್ತೀವಿ ಅಂತ ಆದ್ರೆ ನಾವು ಒಂದು ವರ್ಷದ ನಮ್ಮ ಸೇವಿಂಗ್ ನಮ್ಗೆ ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಆವಾಗ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.